ಏನಿದು ರತ್ನಮಹಲ್ ಕೋಟೆ ಬೆನಕ ಎಂಟ್ರಿಲೆ ನಿನ್ ವೆಲ್ಕಮ್ ಅಮ್ಮ ಶುಭ ಶಕ್ನ ಶುಭ ಶಕ್ನ ಅಮ್ಮ ಗೌರಿ ಕರ್ದ್ಯಾ ನಮಸ್ಕಾರ ಸರ್ ನಮಸ್ಕಾರ ಇವರು ನಮ್ಮ ಫ್ಯಾಮಿಲಿ ಅಕೌಂಟೆಂಟ್ ಯಾವ ಟೆಂಟು ತಾತ ಇವರು ಮದನ್ ಮೋಹನ್ ಅಂತ ನಮ್ಮ ಕಾಲೇಜ್ ಲೈಬ್ರರಿಯನ್ ಲೈಬ್ರರಿಯನ್ನ ಬಹಳ ಸಂತೋಷ ನನಗೆ ಪುಸ್ತಕ ಅಂದ್ರೆ ತುಂಬಾ ಇಷ್ಟ ಕಣಪ್ಪ ಇವರು ಪುಸ್ತಕ ಓದೋದು ಮಾತ್ರ ಅಲ್ಲ ನಮ್ಮ ಕುಟುಂಬದ ಬಗ್ಗೆ ಒಂದು ಪುಸ್ತಕ ಬರೀತಿದ್ದಾರೆ ನೋಡಮ್ಮ ಮೊದಲು ಅವರನ್ನ ಒಳಗಡೆ ಕರ್ಕೊಂಡು ಹೋಗಿ ಒಂದು ಲೋಟ ತಣ್ಣಗೆ ಪಾನಕ ಮಾಡಿಸಿ ಕೊಡು संप्रदाय यारे नम मने अतिथिगळु बरली राजमर्यादे कोट्टु उपचार माडी तृप्ति पडिसोदे नम कुटुंबद संप्रदाय कणप्प मनेगे तक्क मर्यादे एनु निम्म मने कंबगळेल्ल गरुड गंब इद्दंगिदे आगिन कालदल्वा इवरु निम्म अण्ण अंत केळबेकल्ल ಅಲ್ಲ ಇವರು ನಮ್ಮ ಅಮ್ಮ ಅವರು ನಮ್ಮ ಅಪ್ಪ ಇವರು ಇವರು ನಮ್ಮ ಕಾಲೇಜ್ ಲೈಬ್ರರಿಯನ್ ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು ಹಾಗೆ ಮನೆಗೆ ಕರ್ಕೊಂಡು ಬಂದೆ ನಾನು ಬೆಳಗ್ಗೆನೆ ಹೇಳಿಲ್ವಾ ಕಾಗೆ ಕಾಕ ಅಂದಾಗ ಅಯ್ಯೋ ನನ್ನ ಕಾಕಲರೆ ಮದನ್ ಮೋಹನ್ ಸರಿಯಾಗಿ ಇಂಟ್ರೋಡ್ಯೂಸ್ ಮಾಡ್ರಿ ಆಗಲ್ಲ ಮನೆ ಮುಂದೆ ಕಾಗೆ ಕೂತ್ಕೊಂಡು ಕಾಕ ಅಂತಂದ್ರೆ ಯಾರಾದರೂ ಬರ್ತಾರೆ ಅಂತ ತಮ್ಮ ಹೆಸರು ಅಯ್ಯೋ ಆಗ್ಲೇ ಹೇಳಿದ್ರಲ್ಲ ಅದೇನಾ ಓ ನೋಡಿ ನಮಗೆ ಅತಿಥಿಗಳು ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಊಟದ ಟೈಮಿಗೆ ಬಂದಿದ್ದೀರ ಅಂದ್ರೆ ಬಹಳನೇ ಇಷ್ಟ ಪ್ರಯಾಣ ಮಾಡಿ ತುಂಬಾ ತಡೆದು ಬಂದಿದ್ದೀರಾ ಆ ಗೌರಿ ಇವನ್ನ ಕರ್ಕೊಂಡು ಹೋಗಿ ಗೆಸ್ಟ್ ರೂಮ್ ತೋರಿಸು ಹಾಗೆ ಇಬ್ರು ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಆ ನಮಸ್ಕಾರ ನಮಸ್ಕಾರ ಅವರಿಗೆ ಯಾಕೆ ನಮಸ್ಕಾರ ಮಾಡಿದ್ರೆ ಅವರ ಮನೆ ಕೆಲಸದವರು ಕೆಲಸದವರ ಏನು ಹಾ ತಿನ್ಬಿಡ್ತೀನಿ ಒಂದೆರಡು ಫಿಶ್ ಅದು ಅಷ್ಟೇ ಅಪ್ಪ ಇವರು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇವರು ನಿಮ್ಮ ಚಿಕ್ಕಪ್ಪ ಇವರು ನಿಮ್ಮ ಚಿಕ್ಕಮ್ಮ ಕರೆಕ್ಟಾ ತಪ್ಪು ನಾನು ಇವಳಿಗೆ ಮಾವ ಇವಳು ಸೋದರತ್ತೆ ತಾವು ಇವರು ನಮ್ಮ ಕಾಲೇಜ್ ಲೈಬ್ರರಿಯನ್ ಮದನ್ ಮೋಹನ್ ಅಂತ ನಮಸ್ಕಾರ ತುಂಬಾ ಸಂತೋಷ ನೀವು ಬಂದಿದ್ದು ನೀವು ಮಧ್ಯಾಹ್ನ ಊಟ ಮಾಡ್ಕೊಂಡೆ ಹೋಗಬೇಕು ಇಲ್ಲೇ ಫಿಶ್ ಕರಿ ಮಾಡಿದ್ದಾರೆ ಅಂದಾಗ ನೀವು ವೆಜ್ ನಾನ್ ವೆಜ್ ಎರಡು ಅಯ್ಯೋ ಅಯ್ಯೋ ಇವರು ನನ್ನಾಗೆ ಎರಡು ನೈಸ್ ಟು ಮೀಟ್ ಯು ಗೌರಿ ಊಟ ಟೈಮ್ ಆಯ್ತು ಬೇಗ ಹೋಗಿ ಕೈ ಕಾಲು ತೊಳ್ಕೊಂಡು ಬನ್ನಿ ಲೈಬ್ರರಿಯನ್ ಮದನ್ ಮೋಹನ್ ಅಂತ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಏನು ಯಾರು ಕಾಣಿಸ್ತಾನೆ ಇಲ್ವಲ್ಲೇ ಬಾಟಲ್ ಅನ್ ಬಿಟ್ರೆ ಬೇರೆ ಏನು ಕಾಣಿಸುತ್ತೆ ನೀವು ನನ್ನ ಕರ್ಕೊಂಡು ಬರುವಾಗ ಈ ಮನೆಯಲ್ಲಿ ಎಷ್ಟು ರೂಮ್ ಇದೆ ಅಂತ ಹೇಳಿದ್ರೆ ನೂರು ಅಷ್ಟು ರೂಮ್ ಬಿಟ್ಬಿಟ್ಟು ಇವು ಯಾಕೆ ಅಲ್ಲಿ ಕೂತ್ಕೊಂಡು ಕುಡಿತಾ ಇದಾರೆ ಯಾಕ ಚಿಕ್ಕಪ್ಪ ನೀವು ಅಲ್ಲಿ ಯಾಕೆ ಕೂತಿದ್ದೀರ ಅಂತ ಇವ್ರು ಕೇಳ್ತಿದ್ದಾರೆ ಅದು ಅವರಿಗೆ ಅರ್ಥ ಆಗೋದಿಲ್ಲ ಬಿಡ ನಾನು ದೇವ್ರ ಪಕ್ಕದಲ್ಲೇ ಕೂತ್ಕೊಂಡು ಗುಂಡು ಹಾಕ್ತಿದ್ದೀನಿ ಅಂತ ಹೇಳು ಇದೋ ಚೇಸ್ ಅಂತ ಹೇಳ್ಬಿಡು ಚೇರ್ ಹಾಕೊಡ್ಬೇಕಂತ ಚಿಯರ್ಸ್ ಚಿಯರ್ಸ್ ಚೇಸ್ ಮಾಡೋಣ ಬಿಡಿ ನಾನು ನಿನ್ನ ಅಕ್ಕನ ಮಗಳು ತಾನೆ ನನ್ನ ಮದುವೆ ಆಗಕ್ಕೆ ನಿನ್ಗೇನು ಕಷ್ಟ ಕಷ್ಟ ಏನೂ ಇಲ್ಲ ನನ್ನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿ ಮುಟ್ಟವರೆಗೂ ಮದುವೆ ಗಿದ್ವೆ ಮಾತೇ ಎತ್ಬೇಡ ಗುರಿ ಗುರಿ ಅಂತ ಹೇಳ್ತಾನೆ ಇರ್ತೀಯ ಅದೇನು ಗುರಿ ಅಂತ ಯಾವತ್ತಾದ್ರೂ ನನ್ನ ಹತ್ರ ಹೇಳಿದ್ಯಾ ಚಿಕ್ಕ ಮಕ್ಕಳಿಗೆಲ್ಲ ಹೇಳೋದಲ್ಲ ನೀವಲ್ಲ ನಮ್ಮ ಚಿಕ್ಕಪ್ಪ ಇವರು ಮದನ್ ಮೋಹನ್ ಅಂತ ನಮ್ಮ ಕಾಲೇಜ್ ಲೈಬ್ರರಿಯನ್ ನಿಮ್ಮ ಚಿಕ್ಕಪ್ಪನ ಒಳ್ಳೆ ಹೈಸ್ಕೂಲ್ ಹುಡುಗ ಇದ್ದಂಗಿದ್ದಾರೆ ಇವರು ನಿಮ್ಮ ಚಿಕ್ಕ ಚಿಕ್ಕಮ್ಮನ ಅಲ್ಲ ಆಗೋ ಚಿಕ್ಕ ಚಿಕ್ಕಮ್ಮ ಇವ್ರಿಗೆ ಕುಡಿಯಕ್ಕೆ ಏನಾದ್ರೂ ತಣ್ಣ ಕೊಟ್ಟ್ಯಾ ಓ ಎಂಟ್ರೆನ್ಸ್ ಅಲ್ಲಿ ನಿಮ್ ಟೆಂಟ್ ಪಾನಕ ಕುಡಿಸಿದ್ದಾಯ್ತು ನಿಮ್ ಮನೆ ಇಷ್ಟು ಉದ್ದ ಇದೆ ಅಂತ ಗೊತ್ತಾಗಿದ್ರೆ ನಾನು ಟ್ರೈನ್ ಅಲ್ಲಿ ಬರ್ತಿದ್ದಲ್ರಿ ನಿಮ್ ಮನೆಗೆ ಅಲ್ಲ ನಿಮ್ ಮನೇಲಿ ಇನ್ನು ಎಷ್ಟು ಜನ ಇದಾರ್ರಿ ಎಲ್ರಿಗೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಹಾಯ್ ಸ್ವಾತಿ ಅವಳು ನನ್ನ ಚಿಕ್ಕಪ್ಪನ ಮಗಳು ಯಾವ ಚಿಕ್ಕಪ್ಪ ಫುಲ್ಲು ಓ ಫುಲ್ ಬಾಟ್ಲು ಅವರು ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ಇವರು ನಮ್ಮ ಕಾಲೇಜ್ ಲೈಬ್ರರಿಯನ್ ಮದನ್ ಮೋಹನ್ ಅಂತ ನಮಸ್ಕಾರಮ್ಮ
ನಮಸ್ಕಾರ ಅಂಕಲ್. ತಣ್ಣಗೇನಾದ್ರೂ ಜ್ಯೂಸ್ ತಂದ್ಕೊಡ್ಲಾ? ಇದೇನು ಆಶ್ಚರ್ಯ, ಸಣ್ಣ ಮಗುಗೂ ಅದನ್ನೇ ಕಲಿಸಿದೀರಾ ನೀವು? ಆಯ್ತು ಪುಟ್ಟಿ, ಕುಡ್ದಾಯ್ತು. ಇವರು ಊಟಕ್ಕೆ ಇರ್ತಾರೆ ತಾನೆ? ಅಯ್ಯೋ, ಇಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ಊಟ ಮಾಡದೆ ಹೋಗ್ತೀನಾ? ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಆ ಕಡೆ ಅನ್ಕೊಂಡೆ ಡೈನಿಂಗ್ ಟೇಬಲ್. ಟೇಬಲ್ ಟೆನ್ನಿಸ್ ಆಡೋ ತರ ಇದೆ ಇದು. ಯಾರದು ಬಂದಿರೋದು? ಅವರು ನಮ್ಮನೆ ಅತಿಥಿ. ಹೊಸಬ್ರ ಹಳಬ್ರ? ಹೊಸಬ್ರು. ಮತ್ತೆ ಹಳಬ್ರಲ್ಲ ಆದ್ರು ಸುಮ್ಮನೆರ್ಯ. ಗೌರಿ ಅವರೇ, ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಪ್ರೇಮ ಮಾಡ್ತಿದ್ದೀರಾ? ಅಜ್ಜಿ ಬಂದ್ಮೇಲೇನೆ ನಾವು ಊಟ ಮಾಡೋದು. ಅಜ್ಜಿ ಬೇರೆ ಇದೆ. ಅಜ್ಜಿ ಬಂದು ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಅಜ್ಜಿ. ಇವ್ರು ಮದನ್ ಮೋಹನ್ ಅಂತ, ನಮ್ಮ ಕಾಲೇಜ್ ಲೈಬ್ರರಿಯನ್. ಒಳ್ಳೇದಪ್ಪ, ತುಂಬಾ ಸಂತೋಷ. ಊಟ ಮಾಡು. ನಿನ್ನ ನಕ್ಷತ್ರ ಯಾವ್ದಪ್ಪ? ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರನ? ಹೌದಮ್ಮ. ನಿನ್ ಟೈಮ್ ಸರಿಯಾಗಿಲ್ಲಪ್ಪ. ಅದರಲ್ಲೂ ಆರೋಗ್ಯದ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಶತ್ರುಗಳದೇ ಮೇಲ್ಗೈ. ಜೋಪಾನಪ್ಪ. ನನಗೆ ಯಾವ ಶತ್ರುಗಳಿದ್ದಾರೆ? ಜೀವನದಲ್ಲಿ ನಾನು ಯಾರು ಕೇಡು ಬಯಸಿದವನೇ ಅಲ್ಲ. ಒಳ್ಳೇದಪ್ಪ, ಊಟ ಮಾಡು. ಲೆಕ್ಕ ಕೈಯಲ್ಲಿ ಹಿಂಗ್ ಹಿಂಗ್ ಮಾಡ್ತಿದ್ದೆ. ಅದು ಗ್ರಹಗಳನ್ನ ಲೆಕ್ಕ ಮಾಡ್ತಾ ಇದ್ದೆ. ಗ್ರಹ ಏನೆಲ್ಲಿರುತ್ತೆ ಮೇಲಿರುತ್ತೆ ಅಲ್ಲಿ ಲೆಕ್ಕ ಮಾಡಪ್ಪ. ಸುಮ್ಮನೆ ಊಟ ಮಾಡಯ್ಯ. ಗಣೇಶ ಚಪಾತಿ ಕೊಡ.